ಎರಡನೇ ದಿನದ ಪಾದಯಾತ್ರೆಯಲ್ಲಿ ಈಗ ಊಟದ ವಿರಾಮ ನೋಡ್ತಾ ಇದ್ದೀವಿ. ರಾಮನಗರ ಜಿಲ್ಲೆಯ ಶ್ರೀರಾಮನಪಾದ ಎಂಬ ಒಂದು ಸ್ಥಳದಲ್ಲಿ ಊಟಕ್ಕೆ ವಿಶ್ರಾಂತಿಯನ್ನು ಕೊಟ್ಟು, ಅಂದರೆ ಊಟವನ್ನು ಮುಗಿಸಿ ಅದಾದ ಬಳಿಕ ವಿಶ್ರಾಂತಿಗೂ ಕೂಡ ಒಂದಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬರುವಂಥ ನಾಯಕರು ಇದೇ ಸ್ಥಳದಲ್ಲಿ ಊಟವನ್ನು ಮುಗಿಸಿ ಆದ ಬಳಿಕ ಕೆಲ ಹೊತ್ತುಗಳ ಕಾಲ ವಿಶ್ರಾಂತಿಯನ್ನು ಪಡೀಲಿಕ್ಕೆ ಅನುವು ಮಾಡಿಕೊಡಲಾಗಿದೆ. ನಮ್ಮ ಜೊತೆ ಈಗಾಗಲೇ ವಿಶ್ರಾಂತಿಯನ್ನು ಪಡಿತಾರುವಂಥ ಮಾಜಿ ಸಚಿವರಾದಂಥ ಡಿ ಎನ್ ಜೀವರಾಜ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಜೀವರಾಜ್ ಅವರ ಎರಡನೇ ದಿನದ ಪಾದಯಾತ್ರೆ, ಊಟದ ಬ್ರೇಕ್ ಜೊತೆಗೆ ವಿಶ್ರಾಂತಿ ಕೂಡ. ಎರಡನೇ ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ, ನಿನ್ನೆಯೂ ಯಶಸ್ವಿ, ಇವತ್ತು ಬರ್ತಾ ಇರುವಂಥ ಜನಸಮೂಹ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸನ್ನು ನೋಡಿದರೆ ರಾಜ್ಯದ ಉದ್ದಗಲದ ಎಲ್ಲ ಜನರಿಗೆ ಕಾಂಗ್ರೆಸ್ ಸರ್ಕಾರದ ಅವ್ಯವಹಾರಗಳ ಬಗ್ಗೆ ನಾವು ಹೇಳೋದಕ್ಕಿಂತ ಮುಂಚೆನೇ ಅವೇರ್ನೆಸ್ ಇದೆ ಮತ್ತು ಅವರಿಗೂ ಈ ಸರ್ಕಾರ ಸಾಕು ಅಂತ ಅನಿಸಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ಸಿದ್ದರಾಮಯ್ಯನವರು ಒಬ್ಬ ಭ್ರಷ್ಟರಹಿತ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅವ್ರಿಗೆ ಯಾಕೆ ಈ ಸರಿ ಇಷ್ಟೊಂದು ಬಹುಮತ ಸಿಕ್ಕಾಗಲೂ ಇಷ್ಟೊಂದು ಭ್ರಷ್ಟಾಚಾರದ ಸರ್ಕಾರ ನಡೆಸುವಂಥ ಅನಿವಾರ್ಯತೆ ಬಂತು ಗೊತ್ತಿಲ್ಲ. ಈ ಮೂಢ ಹಗರಣ ಸ್ವತಃ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಹಗರಣ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಇದರಲ್ಲಿ ನಿರ್ದೋಷಿ ಅಂತೇಳಿ ಆಗುವವರೆಗೆ ಅವರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಮುಗಿಸ್ಕೊಂಡು ಅವರು ಮುಖ್ಯಮಂತ್ರಿ ಆಗಬೇಕು. ಅವರು ನಿರ್ದೋಷಿ ಆದರೆ ವಾಪಸ್ಸಾಗಲಿ, ಆದರೆ ಅವರು ನಿರ್ದೋಷಿ ಅಲ್ಲ, ಅವರು ದೋಷಿ ಆಗಿರಬಹುದು ಅನ್ನುವಂಥದ್ದು ಅವರ ಹಠ ಮತ್ತು ಇದನ್ನು ನೋಡಿದಾಗ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ದಾಖಲೆಗಳು ಕೂಡ ಅದನ್ನೇ ಹೇಳ್ತಾ ಇದೆ. ನಮ್ಮ ಈ ಪಾದಯಾತ್ರೆ ಈ ಶುರುವಾದಾಗಲೇ ಅಲ್ಲಿ ನೋಡಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಪಾಪ ಅವರು ಮನೆ ಅವ್ರ ಕುಟುಂಬಕ್ಕೆ ಅವರು ಇಲ್ಲಾಗಿದ್ದಾರೆ. ಈ ಭ್ರಷ್ಟಾಚಾರ ಅಧಿಕಾರಿಗಳನ್ನು ಶಿವಮೊಗ್ಗದಲ್ಲೊಬ್ಬರು ಹೋಗ್ತಾರೆ, ಯಾದಗಿರಿಯಲ್ಲೊಬ್ಬರು ಹೋಗ್ತಾರೆ, ಈ ಥರ ಅಧಿಕಾರಿಗಳ ಆತ್ಮಹತ್ಯೆ ಮತ್ತು ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು ರಾಜ್ಯವನ್ನು ಉಳಿಸುವಂಥ ಸರ್ಕಾರ ಅಲ್ಲ ಇದು. ಹಾಗಾಗಿ ಯಾವ ಭಾಗ್ಯ ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ, ಜನರಿಗೆ ಮಾತ್ರ ದುರ್ಗತಿಯ ಭಾಗ್ಯವನ್ನಂತೂ ಕೊಟ್ಟಿದ್ದಾರೆ ಅವರು. ಸರ್, ಇನ್ನು ಹರತಾಳ ಹಾಲಪ್ಪನವರಿದ್ದಾರೆ, ಮಾಜಿ ಸಚಿವರು, ನೇರವಾಗಿ ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಸರ್, ವಿಶ್ರಾಂತಿಲಿ ಇದ್ದೀರಿ ಈಗ, ಒಂದ್ ಕಡೆ ಪಾದಯಾತ್ರೆ ಯಶಸ್ವಿ ಆಗ್ತಾ ಇದೆ, ಸರ್ಕಾರದ ಮೇಲೂ ಕೂಡ ಒತ್ತಡ ಹಾಕ್ತಾ ಇದ್ದೀರಿ ಸರ್ ನೇರವಾಗಿ? ಜನರಿಗೆ ಮನದಟ್ಟು ಮಾಡಬೇಕು, ಜನರಿಗೆ, ದೇಶದ ಜನರಿಗೆ, ದೇಶವಾಸಿಗಳಿಗೆ ಇದನ್ನು ಮನದಟ್ಟು ಮಾಡಬೇಕು ಅಂತ ಪಾದಯಾತ್ರೆಯನ್ನು ನಮ್ಮ ಪಕ್ಷ ಮತ್ತು ಜೆ ಡಿ ಎಸ್ ಅವರು ಹಮ್ಮಿಕೊಂಡಿದ್ದಾರೆ. ನೇತೃತ್ವವನ್ನು ನಮ್ಮ ವಿಜೇಂದ್ರ ಅವರು ವಹಿಸಿದ್ದಾರೆ, ನಾವು ಕೂಡ ಇದರಲ್ಲಿ ಭಾಗವಹಿಸಿದ್ದೇವೆ. ಇದನ್ನು ಸರ್ಕಾರ, ಈ ಸರ್ಕಾರ ರಾಜೀನಾಮೆ ಕೊಡೋವರೆಗೆ, ಸಿದ್ದರಾಮಯ್ಯನವರು ಮತ್ತು ಅವರ ಸಂಪುಟದ ಸದಸ್ಯರು ಹೋಗೋವರೆಗೆ ಈ ಪಾದಯಾತ್ರೆ ಮಾಡ್ತೇವೆ 10ನೇ ತಾರೀಕುವರೆಗೆ. ಆಮೇಲೆ ಕೂಡ ನಮ್ಮದೇ ಆದ ರೀತಿಯಲ್ಲಿ ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ. ಸರ್, ನಿನ್ನೆ ಮೊದಲನೇ ದಿನ ಪಾದಯಾತ್ರೆಗೆ ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು, ಬಹುಶಃ ಮೈಸೂರಿಗೆ ತಲುಪೋ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ. ಈಗ ನೀವು ಪಾದಯಾತ್ರೆ ಮಾಡ್ತೀರ, ಅನಿಸ್ತಾ ಇದೆ ಸರ್ ನಿಮಗೆ? ಡೆಫಿನೆಟ್ಲಿ ಆಗ್ತಾ ಇದೆ, ಯಾಕೆಂದರೆ ದಿನ ಒಂದೊಂದು ಹಗರಣ ಬರ್ತಾ ಇದೆ. ನಿನ್ನೆ ಯಾರೋ ಒಬ್ಬರು ಯಾದಗಿರಿಯಲ್ಲಿ ಅಧಿಕಾರಿ ತೀರೋಗಿದ್ದಾರೆ, ನಮ್ಮ ಶಿವಮೊಗ್ಗದಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು, ಎಲ್ಲರ ಹೆಸರು ಬರೆದಿಟ್ಟೆ ಮಾಡಿಕೊಂಡ್ರು, ಮತ್ತು ಈ ಇನ್ನೂ ಒಂದು ಹಗರಣ ಬರೋದಿದೆ, ಅಪೆಕ್ಸ್ ಬ್ಯಾಂಕ್ ಹಗರಣ ಬರೋದಿದೆ ಇಷ್ಟರಲ್ಲೇ. ಹೀಗೆ ಹಗರಣಗಳ ಸರಮಾಲೆ, ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇದ್ರು ಜೀವರಾಜ್ ಹೇಳ್ದಂಗೆ, ಇದು ಭಾಗ್ಯಗಳಲ್ಲ, ಇದೊಂದು ದೌರ್ಭಾಗ್ಯ ಕೊಡ್ತಕ್ಕಂಥ ಸರ್ಕಾರ ಇದು, ಇನ್ನು ಹಗರಣಗಳ ಭಾಗ್ಯ ಇದು, ಭಾಗ್ಯ ಸರ್ಕಾರ ಇದು, ಮುಂದೆ ರಾಜೀನಾಮೆ ಕೊಡಲೇಬೇಕು, ಕೊಡ್ತಾರೆ. ಕುತೂಹಲ ಕೇಳ್ತಾ ಇದ್ದೀನಿ, ಏನು ಸರ್ ಎರಡನೇ ದಿನ ಪಾದಯಾತ್ರೆ ಮಾಡ್ತಾ ಇದ್ರಿ, ಕಾಲು ನೋವು, ವಿಶ್ರಾಂತಿ ತಗೊಳ್ಳೋದು ಹೇಗೆ ಅನ್ನಿಸ್ತಾ ಇದೆ ಈಗ? ಅಲ್ಲ, ಈ ಜನರ ಉತ್ಸಾಹ ನೋಡಿದ್ರೆ ಸ್ವಲ್ಪ ನಮಗೆಲ್ಲ, ನಾವೆಲ್ಲ 60+ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ, ಸುಸ್ತಾಗ್ತಾ ಇದೆ. ಆದರೆ ಈ ಜನರ ಉತ್ಸಾಹ, ನಾಡಿನ ಜನರ ಉತ್ಸಾಹ, ನಮ್ಮ ಮುಖಂಡರ ಉತ್ಸಾಹ ನೋಡಿದ್ರೆ ನಾವು ಹಾಗೆ ಅವ್ರ ಜೊತೆ ಹೆಜ್ಜೆ ಹಾಕಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ವಿಶ್ರಾಂತಿಯಲ್ಲಿ ಇರೋ ಅಂತ ನಾಯಕರ ಮಾತು. ಈಗ ಊಟವನ್ನು ಮುಗಿಸಿ ನೇರವಾಗಿ ವಿಶ್ರಾಂತಿಗೆ ಬಂದಿದ್ದೀವಿ. ಆದರೆ ಸರ್ಕಾರ ಮಾತ್ರ ಏನು ಕೊಡ್ತಾ ಇದೆಯೋ ಇಲ್ವೋ, ದೌರ್ಭಾಗ್ಯ ಕೂಡ ನೇರವಾಗಿ ರಾಜ್ಯದ ಜನತೆಗೆ ಕೊಡ್ತಾ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.